ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ, ಎಲ್ಲರೂ ಆರಾಮದಿರೋಣಂತ ಅನ್ಕೋತೀನಿ. ನಾವು ಆರಾಮದೀವಿ ನೋಡ್ರಿ. ಮುಂಜಾನೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್. ಪಿಲ್ಲು ಶಾಲೆಗೆ ಹೋಗೋಣ. ಪಿಲ್ಲು ನಾ ಶಾಲೆಗೆ ಕಳಿಸಿ ಬಂದರು ಯಜಮಾನರು ಮತ್ತು ಸ್ನೇಹ ಹೋಗಿ. ನನ್ನದು ಜಳಕ ಆಗಿತ್ತು ಮತ್ತು ಪೂಜೆನೇ ಆಗಿತ್ತು. ಅವನಿಗೆ ಒಂದು ಬುತ್ತಿಗೆ ಒಂದು ಚಪಾತಿ ಮಾಡಿ ಕಟ್ಟಿದ್ದೆ. ಸೊ ಇವಾಗ ನಾವು ಲಿಸ್ಟ್ ಮಾಡಾಕತ್ತೀವಿ ನೋಡ್ರಿ, ಜನರ ಲಿಸ್ಟ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನಿಮ್ಗೆ ಇವತ್ತಿನ ವಿಡಿಯೋದ ಒಂದು ಏನು ಹೇಳಕ್ಕೆ ಹೊರಟಿದ್ದೀನಿ ನಿಮಗೂ ಕೂಡ ಗೊತ್ತಾಗ್ತದೆ. ಸೊ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಅವಶ್ಯಕತೆ ಇರ್ತದೆ ನಮ್ಮಂಥ ಎಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ. ಸೊ ಲಿಸ್ಟ ಒಂದು ಸರಿ ನಾವು ಆಲ್ರೆಡಿ ಮಾಡಿದ್ವಿ, ಅದು ಇವಾಗ ಮತ್ತೆ ಬೇರೆ ಮಾಡಾಕತ್ತಿದ್ದೀವಿ ನೋಡಿರಿ. ಯಾಕೆ ಏನು ಅಂತ ಹೇಳಿ ನಿಮ್ಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅರ್ಥ ಆಗ್ತದೆ ನೋಡಿರಿ. ಸೊ ಫ್ಯಾಮಿಲಿ ಅಂದರೆ ಎಷ್ಟಾಗುತ್ತೋ ಅಷ್ಟು ಜನರನ್ನ ಕಡಿಮೆ ಅಂದರೆ ಅತಿ ಕಡಿಮೆ ಜನರನ್ನ ಕರಿಬೇಕು ಅಂತ ಹೇಳಿ. ಈಗಿಂದೆಲ್ಲ ದುನಿಯಾ ನಿಮ್ಗೆ ಗೊತ್ತಿರ್ತದೆ, ಅದರೊಳಗೆ ಎಲ್ಲದಕ್ಕೂ ಮಾಡೋರು ನಾನು ಮತ್ತು ಯಜಮಾನರು. ಸೊ ಹಾಗಾಗಿ ನೋಡೋಣ ಎಷ್ಟು ಜನ ಆಗುತ್ತೆ ಏನು ಅಂತ, ಫೈನಲ್ ಡಿಸಿಷನ್ ಏನು ಎಲ್ಲ ನಿಮ್ಮ ಜೊತೆ ನಾನು ಬರುವಂಥ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೋತೀನಂತ. ಸೊ ನಮ್ಮ ಫ್ಯಾಮಿಲಿ, ಯಜಮಾನ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ ಸರ್ಕಲ್ ಮತ್ತು ಇವಾಗ ನಮ್ಮ ಗಂಡನ ಮನೆ ಫ್ಯಾಮಿಲಿ ಎಲ್ಲರನ್ನೂ ಸೇರಿಸಿ ಲಿಸ್ಟ್ ತೆಗೆಕತ್ತೀವಿ. ಟೋಟಲ್ ಜನರು ನಾವು ಅತಿ ಕಡಿಮೆ ಕಡಿಮೆ ಅಂತ ಅನ್ನಾಕತ್ತೀವಿ. ನೋಡೋಣ, ಒಂದು ಲಿಸ್ಟ್ ಆದರೂ ಮಾಡಿದ್ರೆ ಆಯಿತು, ಎಷ್ಟು ಜನರು ಆಗ್ತಾರೆ ಒಂದು ಅಂದಾಜು ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಸೊ ಬರ್ರಿ, ವಿಡಿಯೋನ ಶುರು ಮಾಡಿದ್ದೀವಿ. ಇವತ್ತಂತೂ ವಾತಾವರಣ ಭಾಳ ಥಂಡಿ ಐತಿ ನೋಡ್ರಪ್ಪ ಫ್ರೆಂಡ್ಸ್, ಎಲ್ಲ ಕಡೆ ಹಂಗೆ ಐತಿ. ಕೆಲವು ಕಡೆ ಅಂತೂ ಮಳೆಯಿಂದಾಗಿ ಸಾಕಷ್ಟು ಹಾನಿಗಳಾಗಿದ್ದಾವೆ. ನಾವು ಕೂಡ ಯೂಟ್ಯೂಬ್ದೊಳಗೆ ನ್ಯೂಸ್ದೊಳಗೆ ನೋಡಾಕತ್ತಿದ್ದೀವಿ. ಆದ್ರೆ ಮಳೆ ಬರದೇ ಇದ್ರೂ ಜೀವನ ನಡೆಯಂಗಿಲ್ಲ, ಮಳೆ ಎತ್ತಿ ಆದ್ರೂ ಕೂಡ ಜೀವನಗಳು ಎಷ್ಟೋ ಇದಾಗಕತ್ತಾವ ರೀ ಫ್ರೆಂಡ್ಸ. ಲಗುಟ್ಟು ಇದೆಲ್ಲನೂ ಕೂಡ ತಣ್ಣಗಾಗಲಿ ಶಾಂತಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ. ಸೊ ಏನೋ ಒಂದು ವಿಷಯಕ್ಕೆ ಯಜಮಾನರು ನಾವು ಮಾತಾಡ್ಕೋತಾಕತ್ತಿದ್ವಿ, ಏನೋ ಅದೇ ಹೇಳಕತ್ತೀನಲ್ಲ ನಿಮ್ಗೆ ಲಿಸ್ಟ್ ಲಿಸ್ಟ್ ಅನ್ನೋದು. ಸೊ ನಾವು ಪಿಲ್ಲೂನ ಜಡಿ ತೆಗೆದಾಗಿರ್ಬೋದು, ಸ್ನೇಹಂದ ಜಡಿ ತೆಗೆದು, ಸ್ನೇಹನ್ ಬರ್ತಡೇ ಆವಾಗ ಇನ್ನೂ ಸ್ವಲ್ಪ ಇವಾಗ ಲೈಫ್ ನೋಡಿದ್ದೀವಿ ರೀ. ಆವಾಗ ಇನ್ನೂ ಭಾಳ ಒಂಥರ ನಮ್ಮದು ಮಳೆ ಬುದ್ಧಿ ಅಂತಾರಲ್ಲ ಆವಾಗ ಆ ಥರ ಇತ್ತು. ಆವಾಗನೇ ನಾವು ಯಾವುದಕ್ಕೂ ಇದು ಮಾಡಿದ್ದಿಲ್ಲ. ಈ ಮನೆ ಓಪ್ಲಿಂಗ್ ವಿಷಯದೊಳಗೆ ಸ್ವಲ್ಪ ತಲೆ ಜಾಸ್ತಿನೇ ಕೆಡಿಸ್ಕೊಂಡಿವಿ ಅಂತ ಹೇಳ್ಬೋದು. ಸೊ ಯಾಕೆ ಏನು ನಿಮ್ಗೆ ತಿಳಿತೈತಿ. ಸೊ ಖಂಡಿತ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಖಡಕ್ ಚಾಯ್ ಮಾಡಿವಿ ನೋಡಿರಿ ಸದ್ಯಕ್ಕೆ, ಸ್ವಲ್ಪ ಚಾ ಕುಡಿಯೋ ನಂತರ ನಾಷ್ಟ ಮಾಡಿಲ್ಲ ಯಜಮಾನರು, ಸ್ವಲ್ಪ ಎಲ್ಲ ಲಿಸ್ಟ್ ಮಾಡಿದ್ವಿ. ಸೊ ಮಾಲಕರಿಗೆ ಹೇಳಿದ್ರು ಅವ್ರು ನಿನ್ನೆ ನಾಳೆ ಸ್ವಲ್ಪ ಲೇಟ್ ಮಾಡೇ ಬರ್ತೀನಿ ಅಂತೇಳಿ, ಮತ್ತು ಅವ್ರು ಫೋನ್ ಹಚ್ಚಿದ್ದು ರೀ ಅದಕ್ಕಂತೇಳಿ ಚಾ ಕುಡ್ದು ಹೋದ್ರಿ ಅವ್ರು ಅರ್ಜೆಂಟ್ನ್ಯಾಗ. ಮತ್ತು ಈಗ ಇನ್ನೊಂದನೆ ಹಾಲಕ್ಕಿ ಕುದಿಸ್ತೀನಿ ರೀ. ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಹಾಗೆ ಒಂದೇ ಉಗಿಗೆ ಕೊಟ್ಟಿದ್ದೆ. ನಾವು ಒಂದು ಸ್ವಲ್ಪ ಖಡಕ್ಕಾಗಿ ಚಾ ಕುದಿಸ್ಕೊಂಡ್ರೆ ಆಯ್ತು ಅಂತೇಳಿ ಒಂದೇ ಹಾಲು ಹಾಕೊಂಡೆ ನೋಡ್ರಿ. ಇಲ್ಲಿ ಕಪ್ಪದಂಗೆ ಅಂತ ಅನ್ಸಕತ್ತಿತ್ತು ಚಾ. ನಿನ್ನೆ ಹಾಲು ಕಾಸಿದ್ದೆ ನೋಡಿರಿ, ಅದು ಬೊಗಣ್ಯಾಗ ಹಾಲು ಉಳಿದಿದ್ವು, ಅದು ಹಾಲಿನಾಗ ಚಾಯ್ ಇಟ್ಟಿದ್ದೆ. ಹಿಂಗೆ ಈ ಕಡೆಗೇನು ಕಾಯಕ್ಕಿಟ್ಟಿನಿ ರೀ ಇವತ್ತಿನ ಹಾಲು ಫ್ರೆಶು. ಚಾ ಕುಡಿಯಾಮು ಜಸ್ಟ್ ಇನ್ನೇಗರೆ ಚಾನ ಸೋಸ್ಕೊಂಡು ಬಂದೀವಿ ರೀ. ಆಲ್ರೆಡಿ ಚಾ ತಣ್ಣಗದಂಗೆ ಆಗತ್ತದಿಲ್ಲ, ಅಷ್ಟು ಕೋಲ್ಡ್ ಐತೆ ನೋಡ್ರಿ ಹೊರಗಂತ್ರು. ಆದ್ರೂ ಯಾಕೆ ಇಲ್ಲೇ ಕುಂತೀವಪ್ಪ ಅಂದ್ರೆ ಏನೋ ಒಂಥರ ಖುಷಿ ನಮಗೆ ವಾತಾವರಣದ. ಹೌದಿಲ್ಲ, ಇಲ್ಲಿ ಒಣಗೈತ್ರಿ, ಇದೊಂದು ಸ್ವಲ್ಪ ಜಾಗ ಒಣಗೈತಿ, ಅಲ್ಲೆಲ್ಲ ನೋಡ್ತಿರ್ಬೋದು ನೀವು. ಅಲ್ಲಿ ಹೋದ್ಮ್ಯಾಗ ಈ ವಾತಾವರಣ ಸಿಗಲ್ಲ ಅಂತ ಈಕ್ರು ನನಗೆ ಅದಾಳ್ರಿ ನನ್ನ ಮಗಳನ್ನ ಇಂಥದ್ನೆಲ್ಲ ನೋಡಿ ಅನ್ಭವಿಸ್ಬೇಕಂತ ಖುಷಿ ಪಡ್ತಾ ಆಕಿನು. ಹಂಗಾಗಿ ಇಲ್ಲೇ ಕುಂತೀವಿ ರೀ. ಲಗೂಟ ಆರುತ್ತ ಚಾ ಈಗ ಕುದೇ ಕುದ್ದೆ ಚಾನೇ ಸೋಸ್ತೀನಿ ನೋಡಿದ್ರೆ ಮತ್ತೆ ಲೇಟ್ ಮಾಡಕ್ ಹೋಗಿಲ್ಲ. ಹಂಗ ಹೊರಗೆ ತಗೊಂಡ್ಬಂದೀವಿ ಚಾ ಬಿಸ್ಕಿಟ್ ತಿನ್ನೋಣ ಬರ್ರಿ. ಮಗನಿಗೆ ಒಂದು ಚಪಾತಿ ಮಾಡಿ ಕಟ್ಟಿನಿ ಬುತ್ತಿಗೆ. ಹಿಂಗೆ ಒಂದು ಸ್ವಲ್ಪ ಹಾಲು ಕುಡಿದು ಬಾಜಿ ಇವತ್ತು ಉಪ್ಪಿನಕಾಯಿನೇ ಒರೆಸ್ಕೊಟ್ಟಿನಿ ರೀ ರೋಲ್ ಮಾಡಿ. ದಿನ ಒಂದೊಂದು ಇರ್ತ ಮತ್ತು ಆಗಿದ್ದ ದಿನ ಮಾಡಿ ಕಟ್ತೀನಿ ರೀ, ಅನುಕೂಲ ಆಗಲಾರ್ದ ದಿನ ಮಾಡೋಕ್ಕಾಗಲ್ಲ.
ನಾನು ಒಂದೊಂದೆ ಬಿಸ್ಕಿಟ್ ಸ್ಯಾಲಾಗ ಎತ್ಕೊಂಡು ತಿನ್ನಕ್ ತಿನ್ನಕಾಗಲ್ಲ. ಎರಡೆರಡು ಬಿಸ್ಕಿಟ್ ಜಾಯಿಂಟ್ ಮಾಡಿ ಎತ್ಕೊಂಡು ತಿಂತೀನಿ. ಅಂದ್ರೆ ನನಗೊಂಥರ ಅದು ಅಂಬುಡ್ದ ಅಂಬ್ರತ್ ರೀ ಇದಕ್ಕಂದ್ರ ತಿನ್ನಂಗೆ ಅನ್ಸಲ್ಲ. ಈ ಮೆಂತೆ ಪಲ್ಯ ಮಾಡ ರಾಜಗಿರಿ ಮಾಡ ಗೊತ್ತಿ ನೀನು ಚಾ ಕುಡಿಸಿಗೋಣ. ಬುತ್ತಿ ಅದೆಲ್ಲ ಮಾಡ್ದೆ ನೋಡ್ರಿ ಮಗನ್ ಈಗ ಶಾಲೆಗೆ ಕರ್ಕೊಂಬರಕ್ ಹೋಗ್ಬೇಕು. ಮಗಳನ್ನ ಹಂಗೆ ಶಾಲೆಗೆ ಕಳಿಸಿ ಬರ್ತೀನಿ. ಇನ್ನೊಂದು ಕೆಲಸನ ಐತಿ ನೋಡೋಣ, ಸಾಧ್ಯ ಆದ್ರೆ ಹೋಗಿ ಬರಬೇಕು. ಇವತ್ತು ಸ್ವಲ್ಪ ಗಾಳಿ ಐತ್ರಿ, ಜೊತೆಗೆ ಒಂದು ಸ್ವಲ್ಪ ಬಿಸಿಲು ಮಾರಿ ತೆರೆದಂಗೆ ಅಂತಾರಲ್ಲ ಆ ಥರ ಬಿಸಿಲು ಬರೋದು ಹೋಗೋದು ಮಾಡತ್ತದ್ರಿ. ಒಂದು ಹೊರಪಾಗುತ್ತೆ ರೀ, ಮೊದಲಿನ ಥರ ಇರಲ್ಲ. ಲಾಕ್ ಹಾಕೋದೆ ನಂಗೆ ಒಂದು ದೊಡ್ಡ ಜಡ ರೀ. ಒಂದು ಕೈ ಮೊಬೈಲ್ ಇರ್ತಾ, ಪರ್ಸು, ಚಾವಿ ಎಲ್ಲನೇ. ಚಿಕ್ಕ ಮಕ್ಕಳು ತಯಾರಾಗಿ ಹೊರಟಿದ್ದಾರ್ರಿ. ಬೇನೆ ಹೂವು ನೋಡ್ರಿ ಇಷ್ಟು ಬಿದ್ದವು ನೋಡ್ರಿ. ಹೋಗಿ ಬರ. ಸೊ ಪಿಲ್ಲೆನ ಕರ್ಕೊಂಡಿನ್ರಿ ಸಾಲೆಲಿ ಅಂತ ಕರ್ಕೊಂಡು ಮತ್ತೆ ಸ್ನೇಹಕ್ಕೆ ಬಿಟ್ಟು. ನಂಗೆ ಅದು ಅಡ್ರೆಸ್ ಗೊತ್ತಾಗಲಿಲ್ಲ ರೀ ಫ್ರೆಂಡ್ಸ್. ಈ ಪಿಲ್ಲುಗೆ 5 ವರ್ಷದ ಇಂಜೆಕ್ಷನ್ ಮಾಡೋದಿರುತ್ತೆ ನೋಡ್ರಿ. ಸೊ ಅದಕ್ಕೆ ಅಂತೇಳಿ ಯಜಮಾನ್ರಿ ಫೋನ್ ಹಚ್ಚಿದೆ ನಾನು. ಮತ್ತು ಅವ್ರು ಬಂದ್ರಿ ಅಲ್ಲಿ ಹೋಗಿ ಇಲ್ಲೋಗಿ ಅಂದರು ಅಡ್ಡಾಡಕತ್ತನಂತ ತಿಳಿಲೇ ಇಲ್ಲರಿ. ಒಮ್ಮೆ ಬಂದಿದ್ರೆ ಗೊತ್ತಿರುತ್ತೆ. ಸಿದ್ಧಾರ್ಥ ಅಬ್ಬು ಏನದ ಸಿದ್ಧಾರ್ಥ ಅಬ್ಬುನಿ ಅದಲ್ಲ. ಎಲ್ಲ ಮಕ್ಕಳು ಹೆದರ್ಕೊಂತಾರಿ ನನ್ನ ಮಗ ಇದ್ರ ಅವ ಅವ್ರು ಇಂಜೆಕ್ಷನ್ ಮಾಡೋದು ಇವ ನೋಡ್ತೀನಿ ಅನ್ನತ್ತಿದ್ದೀನಿ ರೀ. ಕಣ್ಣು ಬಿಟ್ಟು ಅವನಿಗೆ ಕಣ್ಣು ಮುಚ್ಚಿದ್ದು ಕಳಾಕತ್ತಿದ್ದ ನೋಡ್ರಿ. ವಿಚಿತ್ರ ಒಬ್ಬ ಒಂದು ಹುಡುಗರು ಇರ್ತಾರ ನೋಡ್ರಿ. ಸೊ ಒಂಥರ ಕ್ಯೂಟ್ ಅಂತ ಅನ್ಸತ್ತಿತ್ತು. ಮತ್ತು ಅವನ ಧೈರ್ಯಕ್ಕೂ ಮೆಚ್ಚಬೇಕು. 5 ವರ್ಷದ ಇಂಜೆಕ್ಷನ್ ನೋಡ್ರಿ ಫ್ರೆಂಡ್ಸ್. ಇದು ಸ್ವಲ್ಪ ಬಂದ್ರೆ ಉರಿ ಬರ್ಬೋದು, ಕಾಲು ನೋವು ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಬಟ್ 5 ವರ್ಷದ ಏನು ಅಷ್ಟೊಂದು ಆಗಲ್ಲ, ಯಾಕಂದ್ರೆ ಸ್ನೇಹದೆಲ್ಲ ನಾವು ಮಾಡ್ತಿದ್ದೀವಿ ನೋಡ್ರಿ ಹಾಗಾಗಿ. ಬಟ್ ಇನ್ನೂ ಯಜಮಾನ್ರಿ ಏನಪ್ಪ ಅಂದ್ರೆ ಹಾಂ ನನಗೇನೋ ಒಂಥರ ಚಿಂತೆ ಚಿಂತೆ ಅನ್ನಂಗನ ಅನ್ಸಕತ್ತೈತೆ ರೀ. ಆ ಥರ ಮಾಡಿದ್ರೆ ಹೆಂಗೆ ಅಂತ ಅನ್ನತ್ತಿದ್ರು. ಮನೆಗೆ ಬಂದೆ ನೋಡ್ರಿ. ಬಂದ್ಬಿಟ್ಟು ನಾನು ಲೇಟ್ ಮಾಡೋಕೆ ಹೋಗಲಿಲ್ಲ. ಪಿಲ್ಲು ಡ್ರೆಸ್ ಚೇಂಜ್ ಮಾಡ್ಕೊಂಡ. ಆಮೇಲೆ ಏನೈತಿ ಅನ್ನಕ್ಕಿಟ್ಟೀನಿ ರೀ ಸದ್ಯಕ್ಕೆ ರೇಷನ್ ಅಕ್ಕಿ ಅನ್ನನೇ ತೊಳೆದು ಬಿಟ್ಟೆ ಲಗುಟ್ ಆಗುತ್ತಂತೇಳಿ. ಇನ್ನೊಂದು ಯಜಮಾನ್ರ ಮೊನ್ನೆ ತೊಗೊಂಬರ್ತೀನಿ ಅಂತ ಹೇಳಿರಿ. ಹಿಂಗೆ ಹಾಲು ಚಪಾತಿ ಕೊಡಲಿ. ಸೊ ನಾಷ್ಟ ಮಾಡಿಲ್ರಿ, ನನಗೂ ಹಸಿ ಆಗೈತಿ. ಸ್ನೇಹ ಬಿಸಿ ಚಪಾತಿ ಪಲ್ಯ ಊಟ ಮಾಡಿ ಬುತ್ತಿ ಕಟ್ಟು ಕಳಿಸಿದೆ. ಸಕಿನ ಕೂಡ ಕಟ್ಕೊಂಡ್ಲು. ಇನ್ನೊಂದೇನಪ್ಪ ಅಂತಂದ್ರೆ ಏನೇನು ಹೇಳ್ಕೊಂಡಿದ್ದೆ ನೋಡ್ರಿ. ಹೊಟ್ಟೆ ತಲೆಗೆ ಏನು ಉಳೆ ಹೋಲ್ತು, ಏನು ಸುಧಾರಸ ಹೋಲ್ತು. ಈಗ ಎಷ್ಟು ದಿನ ಆಯ್ತು ಈಗ ಮನೆ ವಿಷಯ ಓಡಾಟ ಚಾಲು ಹೋದಂಗಿಂದ ಹಂಗ ಅಂತ ಅನ್ಸಕತ್ತು ಬಿಟ್ಟೈತೆ ನನಗಂತೂ. ಒಟ್ಟಿನಲ್ಲಿ ಒಮ್ಮೆ ಎಲ್ಲ ಮನೆ ಒಪ್ಲಿಂಗ್ ಆಗಿ ಅಷ್ಟು ಸಾಮಾನು ಒಯ್ದಲ್ಲ, ಹಚ್ಚೋವರೆಗೂ ಸ್ವಲ್ಪ ನಮ್ಗೆ ಇದೇ ಇರ್ತೈತಿ. ಯಾಕಂದ್ರೆ ನಾವು ಎಷ್ಟು ಧೈರ್ಯ ತೊಗೊಂತೀವಿ ಎಷ್ಟು ಮಾಡ್ತೀವಿ ಅಂದ್ರೂ ಒಂದೇನೋ ಎಲ್ಲ ಆಗ್ಬೇಕಪ್ಪ ಚಂದವಾಗಿ ಅನ್ನೋದು ಒಂದು ಇದೇ ಇರ್ತೈತಿ ಎಲ್ಲರಿಗೂ ಅದೇ ಕಾರಣಕ್ಕಾಗಿ. ಇನ್ನೊಂದೇನಪ್ಪ ಅಂತಂದ್ರೆ ಈಗ ಮನೆ ವಿಷಯದೊಳಗಂದ್ರೆ ಒಂದೊಂದು ಏನೋ ಒಂದು ಮಾಡ್ಕೊಳ್ಳೋದ್ರೊಳಗೆ ಜಾಸ್ತಿ ಕಾಂಪ್ರಮೈಸ್ ಮಾಡೋಕೆ ಆಗಂಗಿಲ್ರಿ. ಎಲ್ಲ ಥರದಿಂದ ನಮ್ಮ ಫ್ಯಾಮಿಲಿ ಒಳಗೆ ಐ ಇದ್ದಂಗೆ ಹೋಗು ಅದೇ ಬೇಕನ್ನು ಇದೇ ಬೇಕನ್ನೆಲ್ಲ ಅಂತಿರು. ಅವ್ರು ಹೇಳೋಕ್ಕಿನ ಮುಂಚೆಗೆ ಯಾವ ಕಡೆಯಿಂದ ಯೋಚಿಸ್ಕೊಳ್ಳಾರ್ದನ್ನೇ ನಾ ಜೀವನ ಮಾಡೀನಿ. ಎಷ್ಟೈತಿ ಹಂಗನೇ ಇದ್ದದ್ರೊಳಗೂ ಹೋಗಿನಿ. ನಮ್ಮದು ಹೆಂಗೈತಿ ನೀವು ಕೂಡ ನೋಡ್ತೀರಿ ನಮ್ಮ ಜೀವನ ಶೈಲಿ ಹೆಂಗೈತೆ ಅಂತೇಳಿ. ಹಂಗಾಗಿ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ಮನೆ ಖರ್ಚಿನೊಳಗೆ ಉಳಿಸೋವಂಥದ್ದು. ಇವತ್ತು ಮಾಡೋ ಖರ್ಚು ಒಂದು 4 ದಿವಸ ಮುಂದೆ ಮಾಡಿದ್ರೆ ಪೋಸ್ಟ್ಪೋನ್ ಮಾಡಿದ್ರೆ ಅದ ಉಳಿತಾಯ ಆಗ್ಬಿಡ್ತಲ್ರಿ. ಬೇಡದೆ ಖರ್ಚುನು ಈಗ ಹೆಚ್ಚಿಗೆ ಏನೋ ನಾ ಮಾಡೋಕ್ಕೆ ಹೋಗಂಗಿಲ್ಲ. ಈಗ ಊಟ ಅದು ಏನೋ ಒಂದು ಊಟ ಅಡುಗೆ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೋದು. ಆ ಖರ್ಚಿನಾಗ ಸ್ವಲ್ಪ ನಾವು ಕಡಿಮೆ ಮಾಡಿದೆವಪ್ಪ ಅಂದ್ರೆ ಒಳ್ಳೇದಾಗುತ್ತೆ. ಜೊತೆ ಏನಾದರೂ ಉಂಡ್ರೆ ತುಂಬೇ ಬಿಡ್ತಲ್ರಿ ಹೊಟ್ಟೆ. ಹಂಗಾಗಿ ಅದರೊಳಗೆ ಏನು ಇದ್ದದ್ರಾಗೆ ಮಾಡ್ತೀನಿ ರೀ. ನನ್ನ ಮಕ್ಕಳು ನನ್ನ ಸರಿನೇ ಅದಾರ, ನನಗೆ ವಿಚಾರ ಮಾಡ್ತಾರ. ಅವ್ರೂ ಅದಾಗಬೇಕಂತ ಭಾಳ ಏನು ಇದು ಮಾಡಂಗಿಲ್ರಿ. ಅವಕ್ಕೆ ಯಾವಾಗಾದ್ರೂ ನಾ ಮ್ಯಾಗಿ ತಿನ್ನಿಸೋದು ಯಾವಾಗೂ ಅಪ್ರಿ ಏಸಿನ ಆಯ್ತು ನಾವು ಗಾರ್ಡನ್ಗೆ ಹೋಗಿ. ಖರ್ಚಿಂದಾರಿ ಅಂತೂ ಜಾಸ್ತಿ ನನ್ನಿಂದ ಮಕ್ಕಳಿಂದ ಒಟ್ಟು ಯಜಮಾನ್ರಿಗೆ ಆ ಥರ ಸ್ಟ್ರೆಸ್ ಕಡಿಮೆನೇ ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಸೀದಾ ಸಿಂಪಲ್ ಲೈಫನ್ನೇ ಜಾಸ್ತಿ ಲೀಡ್ ಮಾಡುವಂಥದ್ದು. ಸೊ ಹಾಗಾಗಿ ಈಗ ನಿಮ್ಗೆ ಒಂದು ವಿಷಯ ಹೇಳ್ಕೋಬೇಕ, ಅದನ್ನು ಹೇಳ್ಕೋಬೇಕಾ ಅದಕ್ಕಿಂತ ಮುಂಚೆಕ ತಲೆ ಇಷ್ಟು ಸಿಡೇಕತ್ತೈತ್ರಿ ನನ್ನ ತಲೆ, ಅಷ್ಟು ವಿಪರೀತದಂಗೆ ಅಂತ ಅನ್ಸಾಕತ್ತೈತಿ. ಬಟ್ ಇವಾಗ ಏನು ಮಾಡಬೇಕಾ
ಏನು ಮಾಡೋಕ್ಕಾಗಲ್ಲ. ಈಗ ಅನ್ನ ಕಚ್ಚಿದ್ದೆ ಅಂದ್ರೆ ಪಟಪಟ ಸುಮ್ಮ ಟೈಮ್ ವೇಸ್ಟ್ ಮಾಡೋದು, ಅನ್ನ ಕಚ್ಚಿದ್ರೆ ಸ್ವಲ್ಪ ಚಪಾತಿ ಪಲ್ಯ ಉಂಡು ನಾನು ಟ್ಯಾಬ್ಲೆಟ್ ತೊಗೊಂಡು ಮುಗೋ ತಿನ್ರಿ, ತಲೆನೋವು ಕಡಿಮೆ ಆಗುತ್ತೆ. ಸ್ವಲ್ಪ ಮುಕ್ಕೊಂಡು ಇದ್ದೆ ಅಂದ್ರೆ ನಾವು ಸ್ವಲ್ಪ ಫ್ರೆಶ್ ಆದಂಗೆ ಆಗ್ತೀನಿ. ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದು ಕಾಲ್ ಬರಕತ್ತದ ರೀ. ನಂದು ಊಟ ಆಯ್ತು ನೋಡಿರಿ, ಪಿಲ್ಲುಗೂ ಊಟ ಅದನ್ನೆಲ್ಲನೂ ಕೂಡ ಮಾಡಿಸಿದೆ. ಒಂದು ಸ್ವಲ್ಪ ಬೆಳಗ್ಗೆ ಒಳ್ಳೊಳ್ಳೆ ಸುಲಿದಿದೆ ನೋಡಿರಿ, ಗಡಿ ಬಿಡಿ ಹಿಡೋಕೆ ಹಾಗೆ ಹೋಗಿದ್ನೆ. ಅದು ಗಾಳ ಬಿಡ್ತು ನೋಡಿರಿ, ಹಾಗಾಗಿ ಗುಂಪಿ ಮಾಡಿದ್ದೆ ಮೂಲೆಯಾಗ. ಅದೆಲ್ಲ ಮತ್ತೆ ಒಳಗಡೆ ಆ ಕಡೆ ಹಾಲು ಎಲ್ಲ ಫುಲ್ ಸ್ಪ್ರೆಡ್ ಆದಂಗೆ ಆಗಿತ್ತು ನೋಡಿರಿ. ಅದಕ್ಕಂತೇಳಿ ಕಸ ಹುಡುಗಿದ್ರಾಯ್ತು. ಮತ್ತು ಯಜಮಾನ್ರು ಬರೋಣ, ಅವ್ರಿಗೆ ಒಂಥರ ಕಿರಿಕಿರಿ ಅನಿಸುತ್ತೆ ರೀ, ಅವ್ರ ಮನೆಗೆ ಯಾವಾಗಲೂ ಬರ್ಲಾಕ ಮನೆ ಕ್ಲೀನ್ ಇರಬೇಕು. ಸೊ ಹಾಗಾಗಿ ಕಸ ಎಲ್ಲ ಉಡ್ದು ಕ್ಲೀನ್ ಇತ್ತು ರೀ ಮನೆ. ಬಟ್ ಭಾಳ ಬಂಡಿ ತಂಪಂದ್ರೆ ತಂಪಾಗಿದ್ವು, ಹಾಗಾಗಿ ಪರಿಸಿ ಏನು ಹೊರ್ಸೋದಿಗೆ ಹೋಗಲಿಲ್ಲ. ಜಸ್ಟ್ ಕಸನಾದರೂ ಹುಡ್ಕೊಂಡ್ರಾಯ್ತು ಅಂತೇಳಿ. ಮತ್ತು ಏನು ಬಂಡಿನೂ ಹೊಲ್ಸೇನು ಅಷ್ಟೊಂದು ಆಗಿದ್ದಿಲ್ಲ ರೀ. ಆಗಿಂದಾಗ ಸ್ವಲ್ಪ ನೀರಿನ ತ್ಯಾವ ಆತಂದ್ರೆ ಕಾಲಾಗ ಒಂದು ಅರ್ಬಿ ಇಟ್ಟಿರ್ತೀನಿ, ಹಂಗೆ ಒರೆಸ್ಕೊಂಡು ಬಿಡ್ತೀನಿ. ಪ್ಯಾನ್ ಸ್ವಲ್ಪ ಚಾಲೂ ಮಾಡಿ ಆರಿ ಬಿಡ್ತೈತಿ. ಇಲ್ಲಿಕಂದ್ರೆ ಹೊರಗಡೆನೂ ಎಲ್ಲ ಹಸಿ ಹಸಿ, ಮನೆ ಒಳಗೆ ಬರೋಣ, ಮನೆ ಎಲ್ಲ ಬಂಡಿ ಎಲ್ಲ ಕಾಲಿಗೆಲ್ಲ ಜಿಗಿಜಿಗಿ ಅನ್ನಂಗೆ ಅಂತ ಅನಿಸಿ ಒಂದು ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸೋದನ್ನೇ ಇಲ್ಲ, ಕಿರಿಕಿರಿ ಅನ್ನಂಗೆ ಅಂತ ಅನಿಸ್ಬಿಡ್ತೈತಿ. ಬಟ್ ಕ್ಲೀನಾಗಿ ಕಸ ಬೆಳೆದ್ನಂದ್ರೆ ಫ್ರೆಶ್ ವಾತಾವರಣ ಅಂತ ಅನಿಸ್ತೈತಿ. ಹಾಗಾಗಿ ಎಲ್ಲ ಕಸ ಹುಡ್ಕೊಂಡೆ ನೋಡ್ರಿ ಮನೆಯಂದು. ಸೊ ಇಬ್ಬರು ಊಟ ಮಾಡ್ಕೊಂಡಿದ್ವಲ್ಲ, ನನಗೂ ಮುಂಜಾನೆ ಗುಳಿಗೆ ತೊಗೋಬೇಕಾಗಿತ್ತು ರೀ. ಸೊ ಇವಾಗ ಗೊತ್ತಲ್ಲ ನನ್ನ ಪ್ರಾಬ್ಲಮ್ ಏನಾಗಿತ್ತು ಅಂತೇಳಿ. ಹಾಗಾಗಿ ಟ್ಯಾಬ್ಲೆಟ್ ಬೆಳಗ್ಗೆ ತೊಗೊಂಡಿರಲಿಲ್ಲ, ನಷ್ಟ ಆಗಿದ್ದಿಲ್ಲ. ಮತ್ತು ಗಡಿ ಬಿಡುವಿನ ಆಯಿತು, ಅಡುಗೆ ಮಾಡೋಣ ಒಂದು ಚಪಾತಿ ಉಂಡು ಟ್ಯಾಬ್ಲೆಟ್ ತೊಗೊಂಡ್ರಕ್ಕಿತ್ತು. ಮತ್ತು ಗಡಿ ಬಿಡಿ ಒಳಗೆ ಮತ್ತು ಇಲ್ಲೊಂದಿಷ್ಟು ಆ ಕಡೆ ದವಸ ಕರ್ಕೊಂಡು ಹೋಗೋದಿತ್ತು ನೋಡಿರಿ ಇಂಜೆಕ್ಷನಿಗೆ ಅಂತೇಳಿ, ಹಂಗೆ ಹೋದೆ. ಬಟ್ ಈಗ ಅವ್ನ ಜೊತೆಗೆ ನಾನು ಊಟ ಮಾಡಿದೆ ನೋಡಿರಿ, ನಾನು ಕೂಡ ಗುಳಿಗೆ ತೊಗೊಂಡೆ. ಮತ್ತು ಪಿಲ್ಲುಗೂ ಕೂಡ ಏನಂದ್ರೆ ಟ್ಯಾಬ್ಲೆಟ್ ಕೊಟ್ಟೇನು ರೀ. ಇನ್ನೊಂದು ಯಾವುದೇ ಮಕ್ಕಳು ಈಗಿನ ಕಾಲದಲ್ಲಿ ನೋಡ್ಬೇಕಂದ್ರೆ ನಾನು ನೋಡ್ದಂಗೆ ಭಾಳ ಮಕ್ಕಳು ಟ್ಯಾಬ್ಲೆಟ್ ತೊಗೊಳಕ್ಕಾಗಲಿ, ಈಗ ಒಟ್ಟು ಗುಳಿಗೆ ಔಷಧ ತೊಗೊಳಕ್ಕೆ ಭಾಳ ಕಿರಿಕಿರಿ ಮಾಡ್ತಾರೆ. ಬಟ್ ನನ್ನ ಮಗ ಏನು ಹಂಗೇನು ಇಲ್ಲರಿ ಫ್ರೆಂಡ್ಸ, ಗುಳ್ಗೆ ಕೊಟ್ಟರೆ ಕರುಮ್ ಕುರುಮ್ ತಿಂದ್ಬಿಡ್ತಾನೆ. ಇಬ್ಬರು ಗುಳ್ಗೆ ತೊಗೊಂಡು ನೋಡಿರಿ, ಸ್ವಲ್ಪ ಮುಕ್ಕೊಂಡ್ರಾಯ್ತು ಅಂತೇಳಿ ಬೆಚ್ಚಗೆ ಆರಾಮ ಅಂತ ಅನಿಸ್ತೈತಿ ರೀ. ಅದ್ರಾಗಂದರೂ ಇವತ್ತು ಭಾಳ ಕೋಲ್ಡ್ ವಾತಾವರಣ ನೋಡಿರಿ, ಫ್ರಿಜ್ಜಿನಾಗ ಕೈ ಇಟ್ಟಂಗೆ ಯಾವ ಥರ ಫೀಲ್ ಆಗ್ತದೆ. ಮತ್ತು ಎ ಸಿ ಎಲ್ಲಾದರೂ ಹೋದಾಗ ಎ ಸಿಗಳು ಇರ್ತಾವೆ ನೋಡಿರಿ, ಈಗ ಹಾಸ್ಪಿಟಲ್ ಹೋಗಿರ್ಬೋದು ಎಲ್ಲೇ ಹೋಗೋದ್ರಲ್ಲಿ ಎ ಸಿ ಇದ್ದಲ್ಲಿ ಯಾವ ಥರ ಕೋಲ್ಡ್ ಇರ್ತೈತಿ ನೋಡಿರಿ, ಅದೇ ವಾತಾವರಣನೇ ಇತ್ತು ಇವತ್ತಂತ್ರೂ. ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮುಕ್ಕೊಂಡ್ರಾಯ್ತು, ಹೆಂಗೂ ಊಟನೇ ಆಗೈತಿ. ಇನ್ನೂ ಯಜಮಾನ್ರು ಬರೋದು ಇನ್ನೊಂದು 2 ತಾಸು ಟೈಮ್ ಐತಿ, ಅಷ್ಟೊತ್ತಿಗೆ ಸ್ವಲ್ಪ ನಿದ್ದೆ ಮಾಡಿ ಎದ್ರಾಗುತ್ತೆ, ತಲೆ ನೋಡು ಶಾಂತ ಆದಂಗೆ ಆಗುತ್ತೆ. ಉದ್ದದ ಎಂದಿ ಅಂತೂ ಇದಿರೋದೇ ಬಿಡಿರೋ ಅದೇನು ಅನ್ನಂಗೆ ಅನಿಸ್ಬಿಡ್ತು. ಹಾಗಾಗಿ ಸ್ವಲ್ಪ ಇದನ್ನು ತಲೆ ಕಟ್ಕೊಂಡು ಮುಕ್ಕೋಣ ಆತೀನಿ. ತಲೆ ಕಟ್ಕೊಳೋದೊಂದು ಶುದ್ಧಾಗ ಒಂದು ಅರಿಫ್ ತರಕ್ಕೆ ಆಗೋಲ್ತು ನನಗೆ, ಸ್ವಲ್ಪ ಬೆಚ್ಚಗೆ ಅನಿಸಿದ್ರೆ ಬೇಷಾಗುತ್ತೆ ರೀ. ಇಲ್ಲಿಕ್ಕಂದ್ರೆ ಕಿವಾಗ ಗಾಳಿ ಹೊಕ್ಕೊಂಡಂಗಾಗಿ ತಲೆ ನೋವು ಜಾಸ್ತಿ ಆಗುತ್ತೆ. ಒಪ್ಪರಿ ಹೊಡಕ್ಕೆ ಚಲೋ ಆತಂದ್ರೆ ಮತ್ತೆ 3-4 ದಿನ ಅದು ಕಮ್ಮಿನೇ ಆಗಂಗಿಲ್ಲ ರೀ. ಅದಕ್ಕಂತೇಳಿ ಊಟನಾಗಿತ್ತು, ರಿಲ್ಯಾಕ್ಸ್ ಆಗಿ ಸ್ವಲ್ಪ ಮಕ್ಕೊಂಡು ಎದ್ರಾಯ್ತು ಅಂತೇಳಿ. ಒಗ್ಗಣ್ಣ ಬಂಡೆ ಮಾಡಿದ್ರೆ ಅಂಕರು ಥಂಡಿ ಊರಿನೇ ಬರ್ತಾವೆ ಅನ್ನೋದು ಫೀಲ್ ಆಗಕತ್ತೈತೆ ನನಗೆ, ಅಷ್ಟು ಕೋಲ್ಡ್ ರೀ ಮನೆ ಒಳಗೇ ಈ ಥರ. ಮತ್ತು ಮನೆ ಹೊರಗಂತರೂ ನೀರು ಇರ್ತಾವೆ. ಸೊ ಅದಕ್ಕಂತೇಳಿ ನಿಮ್ಗೆ ಗೊತ್ತಲ್ಲ ಎಷ್ಟು ಥಂಡಿರುತ್ತೆ ಏನು ಅಂತೇಳಿ. ಹಾಗಾಗಿ ಈಗ ಸ್ವಲ್ಪ ನಿದ್ದೆ ಮಾಡಿ ಹೇಳ್ತೀವಿ ರೀ. ಯಾವುದೇ ಇದಕ್ಕಿದ್ರು ನನಗೆ ಒಂದು ಸ್ವಲ್ಪ ಜಾಸ್ತಿ ಏನಾದರೂ ಟೆನ್ಷನ್ ಆದ್ರೆ ಸ್ವಲ್ಪ ಮಲ್ಕೊಂಡು ಎದ್ದು ಬಿಡ್ತೀನಿ, ಏನೋ ಒಂಥರ ರಿಲ್ಯಾಕ್ಸ್ ಆದಂಗೆ ಅಂತ ಅನಿಸ್ತೈತಿ. ಟ್ಯಾಬ್ಲೆಟ್ ತೊಗೊಂಡಿದ್ವಲ್ಲ, ನಿದ್ದೆ ಮಾಡಿ ಎದ್ದು ಸಿಗ್ತೀವಿ ನೋಡ್ರಿ. ಸ್ವಲ್ಪ ನಿದ್ದೆ ಅದೆಲ್ಲ ಮಾಡಾದ್ಮೇಲೆ ಮೈಂಡ್ ಫ್ರೆಶ್ ಅಂತೇಗೆ ಸನ್ಸಗತ್ತು. ಮಕ್ಕಳಿಗಪ್ಪ ಅಂತಂದ್ರೆ ನನಗಂತೂ ಮತ್ತೆ 2-3 ದಿನ ನನ್ನ ತಲೆನೋವು ಮುಂದೆ ಹೋಗ್ಬಿಡ್ತಿತ್ತು. ಯಾಕಂದರೆ ಈ ಕಡೆ ನಿದ್ದೆನೂ ಹತ್ತಂಗಿಲ್ಲ, ಈ ಕಡೆ ಕೆಲಸನೂ ಸಗಂಗಿಲ್ಲ, ಮತ್ತು ತಲೆನೋವು ಅಂತೂ ಜಾಸ್ತಿ ಆಗೋದು ಬ್ಯಾಡ ಅಂತೇಳಿ ಊಟ ಮಾಡಿ ಗುಳಿಗೆ ತೊಗೊಂಡು ಮುಕ್ಕೊಂಡು ಬಿಟ್ವಿ. ಯಜಮಾನ್ರು ಬಂದ್ಮೇಲೆ ಕದ ತೆಗೆದ್ನೆ, ಮತ್ತು ಊಟಕ್ಕದೆಲ್ಲ ಕೊಟ್ಟು ಮತ್ತೊಂದು ಸ್ವಲ್ಪ ಮಕ್ಕೊಂಡೆ. ಇವಾಗ ಸ್ವಲ್ಪ ಎದ್ದು ಫ್ರೆಶ್ ಇದನ್ನೆಲ್ಲ ಆಗಿನಿ. ಸ್ನೇಹನು ಬಂದಾಡ್ರಿ ಶಾಲೆಯಲ್ಲಿ ಅಂತ ಆಕೆ ಪಿಲ್ಲುಗೆ ಹೋಮ್ವರ್ಕ್ ಮಾಡ್ಸಕತ್ತಾಳೆ. ಆಕಿಂದು ಹೋಮ್ವರ್ಕ್ ಇಲ್ಲ ಅಂತ ಇವತ್ತು, ಅವ್ರು ಟೀಚರ್ ಬಂದಿರಲಿಲ್ಲ ಅಂತ. ಸೊ ಹಾಗಾಗಿ ಆಕಿಂದು ಹೋಮ್ವರ್ಕ್ ಇಲ್ಲದೆ ಇರೋ ಕಾರಣಕ್ಕಾಗಿ ಆಕೆ ಬರ್ಸಾತ್ತಾಳೆ ರೀ. ಕೆಲವೊಂದಕ್ಕೆ ಗೊತ್ತಲ್ಲಿಕ್ಕಂದ್ರೆ ನಾನು ಹೇಳ್ಕೊಡ್ತೀನಿ. ಏನಪ್ಪ ಅಂದ್ರೆ ನಿಮ್ಮ ಜೊತೆಗೆ ಏನು ಶೇರ್ ಮಾಡ್ಕೊತೀನಿ ಇವತ್ತಂದ್ರೆ, ನಮ್ಮ ಕವಿತಾ ಮಮ್ಮಿಯವರು ನಾವು ಕೂಡಿನೇ ಮಾಡ್ಕೋಬೇಕಂತೇನು ಅಂದ್ಕೊಂಡಿದ್ದೀನಿ ನೋಡಿರಿ. ಅವರು ಕ್ಯಾನ್ಸಲ್ ಆಗೈತೆ ಅವ್ರದ್ದು, ಯಾಕೆ ಅವ್ರ ಕಡೆಯಿಂದ, ಯಾಕಂದ್ರೆ ಕೆಲವು ಅವ್ರಿಗೆ ಪಾಪ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಯಾವುದು ಏನು ರೀಸನ್ ಏನು ಯಾಕಂತೇಳಿ ನಾನು ಈ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇನ್ನೊಂದಾದ್ರೆ ನಾನು ನಿರ್ಭಯವಾಗಿ ಹೇಳ್ಕೊಂಬಿಡ್ಬೋದು. ಸೊ ಅವ್ರದ್ದು ಆ ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಮಾಡಬಾರ್ದು ಈ ಥರ ನನಗೆ ಕನ್ಫ್ಯೂಸ್ ಐತಿ. ಹಾಗಾಗಿ ನಾನು ಇವತ್ತಿಗೂ ಎಲ್ಲರಿಗೂ ಪ್ರೈವಸಿ ಲೈಫಿಗೆ ರೆಸ್ಪೆಕ್ಟ್ ಮಾಡೇ ಮಾಡ್ತೀನಿ. ಸೊ ಅವ್ರ ಕಡೆಯಿಂದ ನಾನು ಕೂಡ ಕೇಳಿಲ್ಲ.
ಬಟ್ ನನ್ನದೇ ಆದ ಒಂದು ಒಪಿನಿಯನ್ ಅಂತ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಪಾಪ. ಹಾಗಾಗಿ ಅವ್ರದ್ದು ಕ್ಯಾನ್ಸಲ್ ಆಯ್ತು ನೋಡ್ರಿ, ನಾವು ಕೂಡ ಮಾಡ್ಬೇಕಂತೇಗೆ ಅನ್ಕೊಂಡಿದ್ದೀವಲ್ಲ ಆ ಕಾರಣಕ್ಕಾಗಿ. ಇನ್ನೊಂದು ಇವಾಗ ನಾವು ಏನು ಮಾಡ್ಬೇಕಂತಂದ್ರೆ, ಈಗ ನಮ್ಮ ಜನ ಅವ್ರ ಜನ ಒಂದೇ ಇದ್ರು, ಹಾಗಾಗಿ ಇಬ್ರದ್ದು ಒಂದ್ರೆ ಮಾಡಿದ್ರೆ ಒಬ್ರಿಗೂ ನಾಲ್ಕು ನಾಲ್ಕು ನಮ್ಮ ನಮ್ಮದೇ ಆದಂಥ ರೊಕ್ಕ ಉಳಿತಾವೆ. ನಾವು ಕಷ್ಟಪಟ್ಟು ಸಣ್ಣವರದ್ದೀವಿ, ಅವ್ರಿಗೂ ಎಲ್ಲ ರೀತಿಯಿಂದನು ಖರ್ಚು ಭಾಳ ಹಾಗಾಗಿ. ಬಟ್ ಇವಾಗ ಅದು ಅನ್ಕೊಂಡಿರಲಿಲ್ಲ, ಬಟ್ ಈ ಥರ ಆಗ್ಬೋದೇನೋ ಅಂತೇಳಿ ಕೇಸಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಒಂದು ಸಿಚುವೇಶನ್ನಿಂದ ಅವ್ರದ್ದು ಆ ಒಂದು ಓಪ್ಲಿಂಗ್ ಕ್ಯಾನ್ಸಲ್ ಆಗೈತಿ. ಬಟ್ ಅವರು ಅದೇ ದಿನ ಏನು ಮಾಡ್ತಾರಂದ್ರೆ, ಬರೀ ಸತ್ಯನಾರಾಯಣ ಅಂದರೆ 10ನೇ ತಾರೀಕನೇ, ಆಗಸ್ಟ್ 10ನೇ ತಾರೀಕನೇ ಎಲ್ಲರೂ ಸೇರಿ ಗ್ರ್ಯಾಂಡ್ ಅಂದರೆ ಪೂಜೆದೆಲ್ಲ ಮಾಡಿ, ಹೋಮ ಗಿಮ ಅದೆಲ್ಲ ಮಾಡಿ, ವಾಸುಶಾಂತಿ ಮಾಡಿನೇ ಹೋದ್ರಾಯ್ತು. ಈ ಥರ ಮಾಡ್ಕೊಂಡಿದ್ವಲ್ಲ, ಅದು ಅವ್ರಿಗೆ ಸಾಧ್ಯ ಆಗದೆ ಇರೋ ಕಾರಣಕ್ಕಾಗಿ 10ನೇ ತಾರೀಕಿಗೆ ಅವ್ರು ಬರೀ ಸತ್ಯನಾರಾಯಣ ಪೂಜೆ ಮಾಡಿ ಮನೆಗೆ ಬರೋರು ಅದಾರ. ಮತ್ತು ನಾವು ಏನಂದ್ರೆ, ನಾ ಆ್ಯಕ್ಚುಲಿ 19 ತಾರೀಕಿಗೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆವಾಗೇನೈತಿ, ನಮ್ಮ ನಮ್ಮ ಸಣ್ಣ ಮಾವರ್ದು ಗುಡಿ ಪೂಜೆ ಬರ್ತೈತಿ, ಮತ್ತು ಬಿಟ್ಟು ಮಾಡೋದು ಚಂದ ಅನ್ಸಲ್ಲ ನೋಡ್ರಿ ಆ ಪೂಜೆ ಇದ್ದ ದಿನ ನಾವು ಅಂತ ಕೇಸಿ, ಮತ್ತವತ್ತು ನನಗೂ ಗೊತ್ತಿರಲಿಲ್ಲ. ಮತ್ತು ಆಯ್ತಾ ಮಮ್ಮಿ ಹೇಳೋಣ, ಹೌದು ರೀ ಇದನ್ನೇ ತರ್ಕಿ ಫಿಕ್ಸ್ ಮಾಡವಂತ ಕೇಸಿ. ಅವ್ರದ್ದು ಎಲ್ಲ ಮುಂದಿನದೆಲ್ಲ ಸ್ವಲ್ಪ ಕಮಿಟ್ಮೆಂಟ್ಸ್ ಇರೋದ್ರಿಂದ 10ನೇ ತಾರೀಕು ಅಂತೇಳಿ ನಾವು ಅವ್ರಿಗೆ ಕಾಂಪ್ರಮೈಸ್ ಆಗಿ ಯಾಕಿಲ್ಲ ತೋರಿ ನಡೀತದೆ ಅಂತ ಕೇಸಿ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ವಿ. ಮತ್ತು ಇವಾಗ ಅವ್ರದ್ದು ಕ್ಯಾನ್ಸಲ್ ಆಯಿತು, ಮತ್ತು ಕ್ಯಾನ್ಸಲ್ ಆದ್ರೂ ಅವ್ರು ಅವತ್ತನೇ ಈ ಥರ ಸತ್ಯನಾರಾಯಣ ಪೂಜೆ ಹಚ್ಚಿ ಎಲ್ಲ ಸಾಮಾನುಗಳು ಇದಿಡೋರು ಅದಾರ. ಆಗಲಿಲ್ಲ ನೋಡ್ರಿ, ಆ ಥರ ಮಾಡೋದು ಅಷ್ಟೊಂದು ಇದು ಇಲ್ಲ, ಬಟ್ ಸಿಚುವೇಶನ್ನಿಗೆ ಹೆಂಗೆ ಬರುತ್ತೆ ಹಂಗೆ ಹೋಗ್ಬಿಡ್ಬೇಕು. ನಾವು ಈಗ ವಿಚಾರ ಮಾಡತ್ತೀವಿ, ನಾವೇ 4 ಮಂದಿಗೆ ಹೇಳಬೇಕು ಏನೋ ಮಾಡೋದು ಮಾಡಬಾರ್ದು ಯಾವ ಥರ ಏನು, ಏನು ನಾವು ಬರೀ ಅಷ್ಟೇ ಮಾಡಿ ಹೋಗಬೇಕು ಏನಂತರೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಐತಿ. ಲಿಸ್ಟ್ ಅಂಕರ್ ತೆಗೆದಿದ್ವಿ ಅವಾಗ ಮಿಕ್ಸ್ ಆಗಿ, ಅಂದರೆ ಇಬ್ಬರು ಕೂಡ ಮಾಡಿದ್ರಾಯ್ತು ಅಂತೇಳಿ ಆ ಥರ ತೆಗೆದಿದ್ವಿ. ಬಟ್ ಇವಾಗ ನೋಡೋಣ ಎಷ್ಟು ಮಂದಿ ಆಗ್ತಾರೆ ಏನಂತೇಳಿ ಕೂತ್ಕೊಂಡು ಲಿಸ್ಟ್ ಮಾಡೀವಿ, ಎಷ್ಟು ಜನ ಏನು ಅಂತ ಕೇಸಿ ಮತ್ತಿನ್ನು ನಿಮ್ಗೆ ಫೈನಲ್ ಆಗಿ ಡಿಸಿಷನ್ ತೊಗೊಂಡ ಮ್ಯಾಗೆ ಹೇಳ್ಕೊತೀನಿ. ಅಂದರೆ ಒಂದು ಏನೋ ಫಂಕ್ಷನ್ ಮಾಡ್ತೀವಪ್ಪ ಅಂತಂದ್ರೆ ಅಡೆತಡೆಗಳು ಬರ್ತಾವ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇದ್ದೇ ಇರ್ತಾವೆ. ಬಟ್ ಇವಾಗ ನಾವು ಮತ್ತೆ ಮುಂದೆ ಡೇಟ್ ಫಿಕ್ಸ್ ಮಾಡಿದ್ದೆ ಐತೆ, ಮುಂದೆ ಪೋಸ್ಟ್ಪೋನ್ ಮಾಡಿದ್ವಿ ಅಂದ್ರೆ ಈಗ ಮತ್ತೆ 14ನೇ ತಾರೀಕು ಐತ್ರಿ. 10ನೇ ತಾರೀಕು ನಮ್ದಿತ್ತು ಮೊದಲ, ಈಗ ಅದನ್ನು ತೆಗಿಯಕ್ಕೆ ಹೋದ್ರೆ ಮತ್ತೆ 14ನೇ ತಾರೀಕಿಗೆ ಐತಿ. ಅವತ್ತು ನಮ್ಮ ಪಾರ್ವಮ್ಮಿಯರ್ದು ಓಪ್ಲಿಂಗ್ ಅದ, ಮತ್ತು ಮುಂದೆ 17 ಮತ್ತು 18 ಐತಿ. 17ನೇ ತಾರೀಕಿಗೆ ಏನದಂದ್ರೆ 17ನೇ ತಾರೀಕಿಗೆ ಶುಕ್ರವಾರ ಐತ್ರಿ ಅವತ್ತು. ಅವತ್ತು ವರಮಹಾಲಕ್ಷ್ಮಿ ಪೂಜೆ ಐತಿ ಊರ ಕಡೆ ಬರೋರ್ಗೆ ಹೋಗೋರಿಗೆ. ಮತ್ತು ಅವತ್ತಂದ್ರೆ ವರಮಹಾಲಕ್ಷ್ಮಿ ದೊಡ್ಡ ಹಬ್ಬ ರೀ, ಶ್ರಾವಣದಂದು ಅದು ಹೆಂಗೆ ಸಾಧಿಸಲ್ಲ. ಸೊ ಆ ಕಾರಣಕ್ಕಾಗಿ 18ನೇ ತಾರೀಕು ಆ್ಯಕ್ಚುಲಿ ಆಗಲ್ಲ, ಆಗ್ತಿದ್ದಿಲ್ಲ. ಒಂದು ಮಾತಂದ್ರೆ ಹೇಳಬೇಕು, 18ನೇ ತಾರೀಕಿಗೆ ನಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ ನೋಡ್ರಿ ಬಂಗಾರ ಅಂಗಡಿಯೊಳಗೆ, ಅವರು ಬಾಲಕರ ಮೊಮ್ಮಕ್ಕಳದು ಉಡ್ದಟ್ಟಿ ಕಾರ್ಯಕ್ರಮ ಐತ್ರಿ. ಸೊ ಅವತ್ತೂ ಆಗಂಗಿಲ್ಲ, ಅವತ್ತು ಅವ್ರದ್ದು ಕಾರ್ಯಕ್ರಮ ಇದ್ದಿಲ್ಲ ಅಂದರೂ ನಮಗೆ ಮಾಡೋಕ್ಕಾಗ್ತಿದ್ದಿಲ್ಲ, ಯಾಕಂದ್ರೆ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ. ಸೊ ಆವಾಗಿಂದ ಅವತ್ತಿಂದ ಅವತ್ತೇ ಅದೆಲ್ಲ ಪೂಜೆ ಮಾಡಿ ಮನೆ ಪೂಜೆ ಇದು ಮಾಡಾರ್ದ ಬರೋಕೆ ಆಗೋರಿಗೆ ಆಗ್ತಾ ಇರಲಿಲ್ಲ. ಊರ ಕಡೆ ಬರೋರಿಗೆ, ದೂರಿಂದ ಬರೋರಿಗೆ ಒಂದಿನ ಅಡ್ವಾನ್ಸೇ ಬರಬೇಕಾಗತ್ತೆ. ಹಂಗಾಗಿ ಸೊ 18ಕ್ಕೆ ಮತ್ತು ಇವಾಗ ಯಾಕಂದ್ರೆ ಯಜಮಾನರು ಡ್ರೈವರೂ ಕೆಲಸ ಮಾಡ್ತಾರೆ ನೋಡ್ರಿ ಸಪ್ರೇಟ್, ಅಂದ್ರೆ ಇವಾಗ ಅವ್ರ ಮಂದಿ ಅದೆಲ್ಲ ಅವ್ರದ್ದು ಇವಾಗ ನಾವು ಕೆಲಸ ಮಾಡ್ತೀವಪ್ಪ ಅಂದ್ರೆ ಈಗ ಅವರು ಟೈಮಿಗೆ ನಾವು ಹೋಗಿ ಮಾಡಬೇಕಾಗ್ತದೆ ಯಜಮಾನರು. ಇಂಥ ಟೈಮ್ದಾಗ ಮತ್ತು ನಮ್ಮದು ತಗೊಂಡು ಕೂತಿರೋದು ಸರಿ ಅನ್ಸಲ್ಲ ನೋಡ್ರಿ, ಯಾಕಂದ್ರೆ ನಾವು ಒಂದು ತನ್ನ ಉಣ್ಣಕತ್ತೀವಿ ಸದ್ಯಕ್ಕೆ, ಅದರಿಂದ ನಮ್ಮ ಮನೆ ನಡೆಯಕತ್ತೈತೆ. ಅವ್ರ ಕೆಲಸ ಅಲ್ಲಿ ಮಾಡೋದ್ರಿಂದ ನಮ್ಮ ಮನೆ ನಡೆಯತ್ತೈತಿ ಹಂಗಂತೇಳಿ. ಮತ್ತು ಮುಂದೆಲ್ಲ ಹಿಂಗೆ 19ನೇ ತಾರೀಕು ಐತ್ರಿ, 18 ಬಿಟ್ಟರೆ 19ನೇ ತಾರೀಕು ಐತಿ. ಅವತ್ತು ನಮ್ಮ ಯಜಮಾನ್ರ ಕಾಕೋರ್ದು ಪೂಜೆ ಬರ್ತೈತಿ. ಮತ್ತು ಹಿಂಗೆ ಮುಂದೆ ಹಾಕೋತ ಹೋದಂಗೆಲ್ಲ ಮತ್ತು 3ನೇ ಸಾಮಾರು ಬರ್ತೈತಿ ರೀ. 3ನೇ ಸಾಮಾರು ಎಲ್ಲ ಊರ ಕಡೆ ಅದೆಲ್ಲ ಜಾತ್ರೆ ಅದು ಇದು ಈ ಥರ ಎಲ್ಲ ಇರ್ತಾವೆ, ಹಂಗಾಗಿ ಕಾಯಿಕರು ಪ್ರ ಇರ್ತಾವೆ ನೋಡ್ರಿ. ಮತ್ತು ಲಾಸ್ಟ್ ಸೋಮವಾರ ಬಂದ್ರೂ ಹಿಂಗೆ ಒಂದು 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 ಅಡಚಣೆ ಅದಾವೆ, ಏನು ಮಾಡ್ಬೇಕಂತ ಅನ್ನೋದು ಕನ್ಫ್ಯೂಸ್ರೊಳಗೆ ಇದ್ದೀವಿ ಸದ್ಯಕ್ಕೆ. ಏನು ಕಡೆ ಏನು ಕಿರಿಕಿರಿ ಬೇಡ, ಸುಮ್ಮನೆ ಓಲಕ್ಕೆ ಬರೀ ಪೂಜೆ ಮಾಡಿ ಹೋಗ್ಬಿಟ್ರ ತಪ್ಪ ಮುಂದೆ ಯಾವಾಗ ಮಾಡ್ಕೊಂಡ್ರೆ ಆತಂದ್ರು ನಮ್ಮ ಮನಸ್ಸಿಗೆ ಸಮಾಧಾನ ಆಗಲ್ಲ ರೀ, ಅದು ಯೋಗ್ಯನೂ ಆಗಲ್ಲಂತ. ಈ ನಿರ್ವಹಣೆ ಇಲ್ಲದಕ್ಕೆ ಮಾಡ್ಕೊಬೋದು, ಆದರೆ ಇವಾಗ ನಮ್ಗೆ ಆ ಥರ ಮಾಡೋದಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಎಲ್ಲ ಹೊಸ ಪಾಯ ಹಾಕಿ ಮನೆ ಮಾಡ್ಕೊಂಡಿರುವಂಥದ್ದು. ಸೊ ವಾಸ್ತು ಪೂಜೆ ಮಾಡಾರ್ದ ಹಂಗೆ ಸಾಮಾನ್ಯ ಇದು ಅಲ್ಲಿ ಜೀವನ ನಡ್ಸೋಕ್ಕೂ ಸಾಧ್ಯ ಆಗಲ್ಲ, ಅದು ನಮಗೂ
ಸರಿ ಬರಂಗಿಲ್ರಿ, ಒಂಥರ ಕಿರಿಕಿರಿ ಅನ್ಸಕತ್ತೈತಿ. ಆ ಥರ ವಿಚಾರನೂ ಬಂತು ತಲೆಯಾಗ. ನೋಡಮ್ ಏನಾಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ನಾನು ಮತ್ತೆ ಅಪ್ಡೇಟನ್ನು ಕೊಡ್ತೀನಿ. ಇದನ್ನ ಹೇಳಿದ್ರೆ ಆಯಿತು ಅಂತೇಳಿ ವಿಡಿಯೋನ ಮಾಡಕತ್ತಿದೆ ನೋಡ್ರಿ. ಇನ್ನೊಂದು ಏನಂದ್ರೆ ಈಗ ಗ್ರ್ಯಾಂಡಾಗಿ ಮಾಡಿದ್ರು, ಅಯ್ಯ ನೋಡ ಹೆಂಗೆ ಗ್ರ್ಯಾಂಡ್ ಮಾಡಿದ್ರು ಅಂತಾರ. ಮತ್ತು ಮಾಡ್ಲಿಕ್ಕಂತಂದ್ರೂ ಅಯ್ಯ ಅವೇನು ಮಾಡಿದ್ವ ಈ ಥರನೂ ಅಂತವು. ಹೆಂಗಿದ್ರು ಅನ್ನೋರು ಅಂತಾರೆ ಬಿಡ್ರಿ, ನಮ್ಮ ನೋಡ್ಕೊಂಡು ನಾವು ಮಾಡ್ಕೋಬೇಕು. ಹೌದಿಲ್ಲರಿ ಫ್ರೆಂಡ್ಸ್, ಯಾಕಂದ್ರೆ ಈಗ ಸಾಲ ಆತಂದ್ರೆ ಹರಿಯರು ನಾನು ಮತ್ತು ನನ್ನ ಗಂಡ ನಮ್ಗೆ ಏನು ಬೆನಿಫಿಟ್ನು ಕೂಡ ಇಲ್ಲ. ಸೊ ಹಾಗಾಗಿ ನಮ್ಗೆ ಆಯಿತು ನೀನೇ ಬರ್ದೇನ್ ದಿದಿ ಬರ್ದ ದಿದಿ ಬರ್ದ ನೀ ಬರ್ದ ದಿದಿ ಬರ್ ಕರೆ ಕರೆ ಹೇಳು ಕರೆ ಕರೆ ಹೇಳು ಏ ದಿದಿ ಬರ್ದಿ ಸರಿ ಕಡೆ ಬಕತ್ಲ ಕಾಣತ್ತೆ ಸರಿ ಸ್ನೇಹ ಮಗುದ್ ನೋಡ್ರಿ ಹೋಮ್ವರ್ಕ್ ನೀ ಅಸ್ಲೇ ಸಿ ಕಾಡ್ತೆ ಈ ಥರ ಇಡೋಗಪ್ಪ ಇಡೋ ಬಂದೆ ನಾನು ಆ ಕಾರಣಕ್ಕಾಗಿ ಹೆಂಗಿದ್ರು ಅನ್ನೋರು ಅಂತ ಅಂತಾರೆ. ಇವಾಗ ಏನೋ ಒಂಥರ ಒಬ್ಬೊಬ್ರದ್ದು ಮಾತಿನ ಟ್ಯೂನೇ ಚೇಂಜ್ ಆಗಿಬಿಟ್ಟೈತಿ. ಇಮಿಡಿಯೇಟ್ಲಿ ನನಗೆ ಆಶ್ಚರ್ಯ ಅನ್ನಿಸ್ತೈತಿ, ಅಯ್ಯೋ ಹೆಂಗಪ್ಪ ಈಗ ಯಾಕೆ ಈ ಥರ ಮಾತಾಡ್ತಾರೆ, ಒಂಥರ ಹರ್ಟ್ ಆಗಂಗೆ ಮಾತಾಡ್ತಾರೆ ರೀ. ಸುಮ್ ಸುಮ್ಮನೆ ನಮ್ಮ ಹೆಂಗೆ ಸಿಟ್ಟಿಗೆ ಬರೋವಂಥದ್ದು, ಕಾರಣ ಕರ್ತು ಏನೂ ಇಲ್ಲಾರ್ದ ಸಿಟ್ಟಿಗೆ ಬರ್ತಾರೆ, ನನಗೊಮ್ಮೆ ಮಳೆನೇ ಬಂದುಬಿಡ್ತೈತಿ. ಇವ್ರು ಹಿಂಗ್ಯಾಕೆ ಮಾಡ್ತಾರಪ್ಪ, ಸುಮ್ ಸುಮ್ಮನೆ ಯಾಕೆ ಹಿಂಗೆ ಮಾಡ್ತಾರೆ, ನಾವು ಸಣ್ಣವರು ಸಾಲ ಸುಲ ಮಾಡಿ ನಾವು ಮಾಡ್ಕೊಳಕತ್ತೀವಿ, ಇವ್ರ ಬಿಹೇವಿಯರ್ ಯಾಕೆ ಹಿಂಗೆ ನಮ್ಮ ಜೊತೆಗೆ ಮಾಡ್ತಾರೆ, ಕಾರಣನೇ ಇರೋದಿಲ್ಲ. ಅದೇನು ಹೊಟ್ಟೆ ಉರಿ ಮಾಡ್ತಾರೋ ಏನು ಏನು ತಿಳಿಯವಲ್ತು. ಏನು ಹಿಂದ ಅದರಪ್ಪ ಅತ್ತಿ ಮಾವ ಸ್ವಲ್ಪ ಹಿಂದ ಕೊಟ್ಟಿದಾರ ತೊಗೊಂಡು ಮಾಡ್ಕೊಳಕತ್ತೀವಿ ಅನ್ನಂಗೂ ಇಲ್ಲ, ಏನಿಲ್ಲ ನಮ್ದು ರಗಡೈತಿ. ಇದು ತಾಳಿ ಸಮಯ ಮಾರೀನಿ, ನೀವು ನೋಡಿರಿ ಇದು ಒಂದು ಇಟ್ಕೊಂಡು ಕೂತೀನಿ, ಅದು ಒಬ್ಬೊಬ್ರಿಗೆ ಸಹಿಸಕ್ಕೆ ಆಗಂಗಿಲ್ಲ. ಏನೋ ಒಂಥರ ವಿಚಿತ್ರ ವಿಚಿತ್ರ ಬಿಹೇವಿಯರ್ ರೀ ಜನರದು. ನಮ್ಮವರೇ ಮತ್ತದು ಯಾರೋ ಹೊರಗಿನವರಿಲ್ಲ ಏನಿಲ್ಲ, ಎಲ್ಲ ತಿಳ್ಕೊಂಡು ಗೊತ್ತಿದ್ರು ಆ ಥರ ಮಾಡ್ತಾರೆ. ಅವ್ರಿಗೆ ಸದ್ಯಕ್ಕೆ ನನ್ನ ಮನೆ ಅಷ್ಟೇ ಕಾಣಹತ್ತದ್ರಿ, ಕಷ್ಟಪಟ್ಟು ಮನೆ ಚಂದ ಅಂದ ನೋಡಕತ್ತಾರ, ಹೊಟ್ಟೆ ಉರ್ಕೊಂಡು ಹತ್ತಾರ. ಆದ್ರೆ ಅದು ಹೆಂಗೆ ಬಂತು, ಅದು ಯಾವ ಥರ ಮಾಡಿ ಮಾಡ್ಕೊಂಡೀವಿ, ಅದರಿಂದ ನಮ್ಮ ಕಷ್ಟ ಎಷ್ಟೈತಿ, ಮನೆ ಒಂದು ಕಮ್ಮಿ ಇತ್ತು ಒಮ್ಮೆ ಐತಿ ಒಮ್ಮೆ ಇಲ್ಲ ಅಂತೇಕೆ ನಾ ಜೀವನ ಮಾಡಿಕೊಂಡು ಇದ್ರಾಗ ಹತ್ಯಾಗ ಮಾಡ್ಕೊಂಡು ಮಾಡಿಕೊಂಡು ನಾವು ಅದನ್ನು ಮನೇದು ಇಷ್ಟು ಚಂದ ಮಾಡ್ಕೊಂಡಿದ್ದೆವು. ಅದು ಯಾರೂ ನೋಡಂಗಿಲ್ಲರಿ, ಅದ್ರ ಬಗ್ಗೆ ಯಾರೂ ಮಾತನಾಡಲ್ಲ. ಪಾಪ ಸಣ್ಣ ವಯಸ್ಸಿನಾಗ ಇಷ್ಟು ಮಾಡ್ಕೊಳಕತ್ತಾರಪ್ಪ ಇವರು ಅನ್ನೋದು ಯಾರಿಗೂ ಒಬ್ಬೊಬ್ಬರಿಗೆ ನಮ್ಮ ಬಗ್ಗೆ ತನಿಖರೂ ಇಲ್ಲ ಕಳ್ಳೂ ಇಲ್ಲರಿ, ಒಂಥರ ಚಿತ್ರ ಸ್ವಭಾವ. ಎಲ್ಲರೂ ಕೆಲವ್ರು ಅಂತಾರ, ಅದನ್ನು ಬಿಟ್ಟರೆ ಯೂಟ್ಯೂಬ್ದಾಗಂತೂ ನನಗದು ಭಾಳ ಖುಷಿ ಕೊಡಂಗೆ ಮಾತಾಡ್ತಾರ. ಏನು ರೀ ಎರಡು ಮಾತಿಂದ ನಾವು ಯಾರಿಗೆ ಕೊಡು ಅನ್ನಂಗಿಲ್ಲ, ಬ್ಯಾಡಪ್ಪ ನಮ್ದು ನಾವು ಮಾಡ್ಕೊಂಡು ಹೋದ್ರೆ ಆಯ್ತಂತೇಳಿ ನಾವು ಇದ್ದಿದ್ರಾಗೆ ಎಲ್ಲನೂ ಕೂಡ ಮಾಡ್ಕೊಂಡು ಹೊಂಟಿದ್ದೆವು. ಕೊಡೂನು ಅಂತ ನಾವು ಯಾರಿಗೆ ಕೇಳಕ್ಕೆ ಹೋಗಂಗಿಲ್ಲ, ಇಲ್ಲಂತೂ ಅವ್ರ ಹತ್ರ ನಮ್ಮ ಕಷ್ಟ ಹೇಳ್ಕೊಳಕ್ಕೆ ಹೋಗಂಗಿಲ್ಲ. ಆದರೂ ಯಾಕೆ ಹಿಂಗೆ ಮಾಡ್ತಾರೆ ಕೆಲವು ಯೂಟ್ಯೂಬ್ದಾಗೆ ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಎಷ್ಟು ಧೈರ್ಯ ತುಂಬ್ತಾರೆ. ಇನ್ನು ಒಂದಿಬ್ಬರು ನನಗೆ ಇಲ್ಲ ಅಕ್ಕ ಈ ಟೈಮ್ದಾಗ ಬರೀ ನಾವು ಅಕ್ಕ ಅಂತೀವಿ ತಂಗಿ ಅಂತೀವಿ ಬರೀ ಮಾತಿನ ಪೂರ್ತಿಗೆ ಇರಬಾರ್ದು, ಸ್ವಲ್ಪ ನಿಮ್ಗೆ ಏನಾದರೂ ಅಡಚಣೆ ಬಂದ್ರೆ ಹೇಳ್ರಿ, ನಮ್ಮ ಕೈಲಿ ಆದಷ್ಟು ನಾವು ಸಾಧ್ಯ ಮಾಡ್ತೀವಿ, ನಿಮ್ಗಿದ್ದಾಗ ಕೊಡ್ತೀರಿ ಕೊಡಕತ್ತಿರೂ ಕೂಡ ಅಂತ ಹೇಳ್ತಾರೆ. ನಾನು ಎಕ್ಸ್ಪೆಕ್ಟೇ ಮಾಡದೇ ಇರೋ ಥರ ನಂಗೆ ಯೂಟ್ಯೂಬ್ದಿಂದ ಹೆಲ್ಪ್ ಆಗೈತಿ. ಇವತ್ತಿಂದ ದೀಪದ ತಳ ಕುಂತೀನಂದ್ರೆ ನಾನು ಅವ್ರ ಹೆಸರು ನೆನೆಸ್ಬೇಕು. ಯೂಟ್ಯೂಬ್ ಫ್ಯಾಮಿಲಿ ನನಗೆ ಒಂದು ಜೀವನನೇ ಮಾಡಿಕೊಟ್ಟೈತಂತ ಹೇಳ್ತೀನಿ. ಯೂಟ್ಯೂಬ್ ಹೆಸರು ಮ್ಯಾಗ ನಾನು ದಿನ ಅನ್ನ ಉಣ್ತೀನಿ, ಒಂದು ತನ್ನ ಸಿಗಾಕತ್ತೈತಿ ಯೂಟ್ಯೂಬ್ದಿಂದ. ಹಂಗಾಗಿ ಇರಲಿ, ನಾವು ಒಳ್ಳೆ ರೀತಿಯಾಗಿ ಬೆಳೆಯುವಂಥ ಒಂದು ಸಂದರ್ಭಗಳು ಬರಲಿ. ಎಲ್ಲದಕ್ಕೂ ಯೂಟ್ಯೂಬ್ದಾಗ ಬೆಳೆದೆ, ಯೂಟ್ಯೂಬ್ದಾಗ ಪೇಮೆಂಟ್ ತೊಗೊಳಕತ್ತೆ, ಒಳ್ಳೆ ಫಾಲೋವರ್ಸ್ ಹಾಕತ್ರು, ಒಂದೊಳ್ಳೆ ನನ್ನ ಕಷ್ಟಕ್ಕೆ ಸ್ವಲ್ಪ ಸ್ವಲ್ಪ ಭಾಳ ಆಗ್ದಿಕ್ಕಂದ್ರೂ ಸ್ವಲ್ಪ ಆದರೂ ಒಂದು ಅರ್ನಿಂಗ್ ಅನ್ನೋದು ಮನೆ ಕೂತು ಮಾಡಾಕತ್ತೀನಂದ್ರು ಕೂತಲ್ಲೇ ರೊಕ್ಕ ಬರ್ತಾವು, ಕೂತಲ್ಲೇ ಗಳಿಕೆ ಐತಿ. ಯಾರಾದರೂ ಒಂದು ಏನಾದರೂ ಗಿಫ್ಟ್ ಕೊಟ್ಟು ಕಳ್ಸಿದ್ರೆ ಅಯ್ಯ ನಿಂಗೇನು ಕಮ್ಮಿ ಆಗೈತಿ, ಈಗ ಎಲ್ಲರೂ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಹಾಗೆಲ್ಲ ಮಾತಾಡ್ತಾರೆ. ನಾನೇ ಒಮ್ಮೊಮ್ಮೆ ಖುಷಿಯೊಳಗೆ ಹೇಳ್ಕೊಬಾರ್ದಾಗಿತ್ತು, ಒಂದು ನಮ್ಮವರನ್ನೋ ತಮ್ಮವರನ್ನೋ ಅಂತ ಕೇಸಿ ಹೇಳ್ಕೊತೀನಿ. ಈಗ ಏನು ಅನ್ನಕ್ಕೆ ಆಸ್ಪದ ಆಗುತ್ತಂದ್ರೆ ಇಲ್ಲಿ ಬಿಡೋಕೆ ಏನು ಚಿಂತೆ ಐತಿ, ಎಲ್ಲರೂ ಕೊಡೋರು ಭಾಳ ಮಂದಿ ಆಗ್ಯಾರ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅವರು ಮಾಡಲಿ, ಅವ್ರಿಗೂ ಕೊಡೋರು ಭಾಳ ಮಂದಿ ಆಕ್ಕಾರ, ಅವರು ತೊಗೊಳ್ಳಿ ಅದಿಲ್ಲರಿ. ಹಿಂಗತ್ತೆ ನೋಡಿರಿ, ಪ್ರೀತಿಯಿಂದ ಯಾರಾದರೂ ಏನಾದರೂ ಕೊಟ್ಟರು ಹೇಳ್ಕೊಳಕ್ಕೆ ನನಗೆ ಖುಷಿ ಐತಿ. ಅದ್ರ ಜೊತೆಗೆ ಎದುರುಗಡೆ ಇರೋರದು ಬಿಹೇವಿಯರ್ ನೋಡಿದ್ರೆ ಬೇಜಾರು ಅನ್ನಂಗೆ ಅನಿಸ್ಬಿಡ್ತೈತಿ, ಇಂಥ ಜನರು ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೇದು ಏನೈತಿ ಅಪ್ಡೇಟ್ ಅಂತ ಕಳಿಸಿ ಮತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ.
ನೋಡೋಣ ಅಂತ. ಎಲ್ಲನೂ ನಾವು ಅನ್ಕೊಂಡಾಗಲಿ ಆಗಲಿ ಮನೆ ವಿಷಯದೊಳಗೆ ಎಷ್ಟು ಕಷ್ಟಪಟ್ಟಿದೀವಿ ಅನ್ನೋದು ನಮಗೆ ಗೊತ್ತೈತಿ, ಅದು ಇನ್ನೊಬ್ರಿಗೆ ಗೊತ್ತಿರೋಂಗಿಲ್ಲ. ಕಷ್ಟಪಡೋಗ ಯಾರೋ ನಮಗೆ ಬಂದು ಅಳಳೆ ಮಾಡಿಲ್ಲ, ಅಯ್ಯ ಪಾಪ ಎಂಥದ್ರ ಜೀವನ ಮಾಡ್ತಾರಲ್ಲಪ್ಪ ಅಂತೇಳಿ ಒಬ್ಬರು ಮಾತಾಡಿಲ್ರಿ. ಆದರೆ ಈಗ ಸ್ವಲ್ಪ ಮಾಣಿ ಮಾಡ್ಕೊಳಕತ್ತೀವಿ ಅಂದ್ರೆ ಎಲ್ಲರೂ ಮುಂದೆ ಬರ್ತಾರ, ಬಂಗ್ಲ ಐತಿ ಬಂಗ್ಲ ಐತಿ ಬಂಗ್ಲ ಐತಿ ಈ ಥರ. ಏನೋ ಇರಲಿ ಪರವಾಗಿಲ್ಲ, ನಮ್ಮ ಕೈತ ಮಮ್ಮಿ ಅವ್ರದ್ದು ಕ್ಯಾನ್ಸಲ್ ಆಯ್ತು ನೋಡ್ರಿ, ಹಾಗಾಗಿ ನಮ್ಮದು ಮತ್ತು ಇವಾಗ ನೋಡಿಕೊಂಡು ನಮ್ಮ ಬಜೆಟಿಗೆ ತಕ್ಕಂಗೆ ನೋಡಿಕೊಂಡು ನಾವು ಮಾಡ್ಬೇಕಂತ ಅಂದ್ಕೊಂಡೀವಿ. ನೋಡಮ್ಮಂತ ಎಲ್ಲಕ್ಕೂ ದೇವ್ರ ಆಶೀರ್ವಾದ ಬೇಕು, ದೇವ್ರ ಆಶೀರ್ವಾದದ ಜೊತೆಗೆ ನಿಮ್ಮ ಆಶೀರ್ವಾದನೂ ಕೂಡ ಬೇಕು. ನೋಡಮ್ಮ ನಾವು ಯಜಮಾನ್ರು ನಾವು ಇನ್ನೂ ಡಿಸ್ಕಸ್ದೊಳಗೆ ಅದೀವಿ, ಏನಂಬುದು ನಿಮ್ಮ ಜೊತೆಗೆ ನಾನು ಮತ್ತೊಳಗೆ ಶೇರ್ ಮಾಡ್ಕೋತೀನಿ. ಇಷ್ಟು ವಿಡಿಯೋ ಇಷ್ಟು ಮಾತು ಹೇಳೋದಿತ್ತು ನೋಡ್ರಿ, ವಿಡಿಯೋ ಲೆಂತಿನ ಆಯಿತು. ಒಂದ ಕಡೆ ಕೂತು ಮನಸ್ಸಿನ ಮಾತುಗಳನ್ನ ಹೇಳ್ಕೊಳಕತ್ತಿನಿ ಅಂದರೆ ನನಗೆ ಟೈಮಾಗಿ ಗೊತ್ತಾಗಂಗಿಲ್ಲ. ಬೇಜಾರಾಗಿದ್ರೆ ಕ್ಷಮೆ ಇರಲಿ, ಯಾಕಂದ್ರೆ ನಿಮ್ಮ ಕ್ವಾಲಿಟಿ ಟೈಮ್ ನನ್ನ ಜೊತೆಗೆ ನೀವು ಕಳೀತೀರಿ ನಮ್ಮ ವಿಡಿಯೋ ನೋಡಿ ಅಂತಂದ್ರೆ ಸ್ವಲ್ಪ ಬೇಜಾರಾಗಿದ್ರೆ ಖಂಡಿತ ಒಂದು ಕ್ಷಮೆ ಇರಲಿ. ಆ್ಯಕ್ಟಿವಾಗಿ ವಿಡಿಯೋಗಳು ಮಾಡಬೇಕಂದ್ರೂ ಏನೋ ಮನಸ್ಸಿನಾಗ ಒಂದಷ್ಟು 28 ಕಿರಿಕಿರಿ ತಲೆನೋವು ಅದನ್ನೆಲ್ಲ ಮರಿ ಮಾಡ್ತಿದ್ರು, ಕೆಲವು ಸಂದರ್ಭದೊಳಗೆ ವಿಡಿಯೋ ಕ್ವಾಲಿಟಿನೂ ಸರಿ ಬಂದಿರೋಂಗಿಲ್ಲ, ನಿಮಗೂ ಬೇಜಾರನ ಆಗ್ಬೋದೇನೋ ಅಂತ ಅನ್ಕೋತೀನಿ. ಯಾಕಂದ್ರೆ ಇದು ನಮ್ಮ ಜೀವನ ನೋಡ್ರಿ, ಇದು ಯಾವುದೇ ಸೀರಿಯಲ್ ಅಲ್ಲ, ಮತ್ತು ಯಾವುದೇ ಒಂದು ಸಿನಿಮಾನೂ ಅಲ್ಲ, ಒಂದು ಯಾವುದೇ ಆ್ಯಕ್ಟಿಂಗೂ ಕೂಡ ಅಲ್ಲ, ಇದು ನಮ್ಮ ರಿಯಲ್ ಲೈಫ್ ಐತಿ. ಹಂಗಾಗಿ ಹೆಂಗಿರುತ್ತೆ ಅದನ್ನ ನಾನು ಶೇರ್ ಮಾಡ್ಕೊಳೋದ್ರಿಂದ ಭಾವನೆಗಳಿಗೆ ನಿಮ್ಮ ಹತ್ರ ಬೆಲೆ ಐತಿ. ನಮ್ಮವ್ರ ಹತ್ರ ನನ್ನ ಭಾವನೆಗಳಿಗೆ ಅವ್ರು ಬೆಲೆ ಕೊಡೋಂಗಿಲ್ಲ ಅಂತಂದ್ರೆ ಯಾರ ಹತ್ರನೂ ಹೇಳ್ಕೊಬಾರ್ದಪ್ಪ ಏನು ಫೀಲಿಂಗ್ಸ್ ಅನ್ನೋದು ಅಂತ ಭಾಳ ಸರಿ ಅನಿಸುತ್ತಿರ್ತಿ, ಅಂದ್ರೂ ಮನಸ್ಸು ಕೇಳಂಗಿಲ್ಲ. ಇಲ್ಲಿ ಬಿಡಪ್ಪ ನಮ್ಮವರಲ್ಲ, ನಮ್ಮ ಕಷ್ಟ ಸುಖ ನಮ್ಮವ್ರ ಹತ್ರ ಹೇಳ್ಕೊಳಾರ್ದ ಯಾರ ಹತ್ರ ಹೇಳ್ಕೊಬೇಕು ಅನ್ನಂಗಾಗಿ ಒಂದೇನೋ ಶೇರ್ ಮಾಡ್ಕೊಂಡ್ಬಿಡ್ತೀವಿ. ಒಳ್ಳಾದ್ರೆ ನಮ್ಗೆ ಇದ್ರ ಗೂಟ ಅಂತಾರಲ್ರಿ, ಜಸ್ಟ್ ನಮ್ಮ ಭಾಷೆ ಒಳಗೆ ಮಾತಾಡ್ತೀನಿ, ಹಂಗೆ ನಮ್ಗೆ ಒಳ ಬಂದ್ಬಿಡುತ್ತೆ. ಇರಲಿ ಪರವಾಗಿಲ್ಲ, ನಡೀತೈತಿ. ಮತ್ತೆ ಸಿಗೋಣ, ಬಾಯ್.